ಪುರಂದರ ನಮನ, ಪುರಂದರ ನಮನ. ಈ ಅಂತಾರಾಷ್ಟ್ರೀಯ ಪುರಂದರ ಸಂಸ್ಮರಣಾ ಕಾರ್ಯಕ್ರಮದಲ್ಲಿ ಜಗತ್ತಿನ ನಾನಾ ಭಾಗಗಳ ಗಾಯಕಿಯರು, ಸಂಗೀತ ವಿದ್ವನ್ಮಣಿಗಳು ಅವರು ಪುರಂದರರ ಹಾಡುಗಳನ್ನು, ಗೀತೆಗಳನ್ನು ಗಾಯನದ ಮೂಲಕವಾಗಿ ಸಮರ್ಪಣೆ ಮಾಡ್ತಾ ಇದ್ದಾರೆ. ಇದೊಂದು ಅಪರೂಪದ ಅಪೂರ್ವ ಕಾರ್ಯಕ್ರಮ. ಮೊಟ್ಟ ಮೊದಲಿಗೆ ಅಮೇರಿಕಾದ ಕ್ಯಾಲಿಫೋರ್ನಿಯಾದಲ್ಲಿರತಕ್ಕಂಥ ದೀಪಕ್ ಒಂದು ಶ್ರೀನಿವಾಸನನ್ನು ಕುರಿತಿರತಕ್ಕಂಥ ಒಳ್ಳೆಯ ಹಾಡದ ಹೇಳ್ತಾರೆ, ಶ್ರೀನಿವಾಸ ನೀನೇ ಪಾಲಿಸುವಂಥ ದೇವರನ್ನು ಪುರಂದಾಸರು ಅನನ್ಯವಾಗಿ ಪ್ರಾರ್ಥನೆ ಮಾಡಿಕೊಳ್ಳತಕ್ಕಂಥ ಒಳ್ಳೆಯ ಹಾಡನ್ನು ಹೇಳ್ತಾರೆ. ದೀಪಕ್ ಅವರು ಅವರ ಗೆಳೆಯರು ಗೆಳತಿಯರೆಲ್ಲ ಸೇರಿಕೊಂಡು ಕ್ಯಾಲಿಫೋರ್ನಿಯಾದಲ್ಲಿ 30 ವರ್ಷದಿಂದ ವ್ಯಾಸ ಭಜನಾ ಮಂಡಳಿ ಅಂತ ಮಾಡಿಕೊಂಡು ಭಜನಾ ಮಂಡಳಿಯ ಮೂಲಕವಾಗಿ ಕರ್ನಾಟಕದ ಹರಿದಾಸರ ಎಲ್ಲ ಹಾಡುಗಳನ್ನು ಅತ್ಯಂತ ರಸಪೂರ್ಣವಾಗಿ, ಅರ್ಥಪೂರ್ಣವಾಗಿ, ಭಕ್ತಿಪೂರ್ಣವಾಗಿ ಹಾಡ್ತಾ ಎಲ್ಲ ದಾಸರ ಆರಾಧನೆಗಳನ್ನ ಮಾಡ್ತಾ ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ. ಪುರಂದರದಾಸರ ಹಾಡನ್ನು ಸ್ಮರಣೆ ಮಾಡ್ತಾ ಇದ್ದಾರೆ ದೀಪಕ್ ಕ್ಯಾಲಿಫೋರ್ನಿಯಾದಿಂದ ಅಮೆರಿಕದಿಂದ. ಶ್ರೀನಿವಾಸ ನೀನೇ ಪಾಲಿಸೋ ಶ್ರುತ ಜನ ಪಾಲ ಗಾನಲೋಲ ಶ್ರೀ ಮುಕುಂದನೇ. ಶ್ರೀನಿವಾಸ ನೀನೇ ಪಾಲಿಸೋ ಶ್ರುತ ಜನ ಪಾಲ ಗಾನಲೋಲ ಶ್ರೀ ಮುಕುಂದನೇ. ಧ್ಯಾನ ಮಾಡ್ಪ ಸಜ್ಜನರ ಮಾನದಿಂ ಪರಿಪಾಲಿಪ ವೇಣುಗೋಪಾಲ ಗೋವಿಂದ ವೇದ ವೇದ್ಯ ನಿತ್ಯಾನಂದ ವೇಣುಗೋಪಾಲ ಗೋವಿಂದ ವೇದ ವೇದ್ಯ ನಿತ್ಯಾನಂದ. ಶ್ರೀನಿವಾಸ ನೀನೇ ಪಾಲಿಸೋ ಶ್ರುತ ಜನ ಪಾಲ ಗಾನಲೋಲ ಶ್ರೀ ಮುಕುಂದನೇ. ಎಷ್ಟು ದಿನ ಕಷ್ಟ ಪಡುವುದೋ ಯಶೋದೆ ಕಂದ ದೃಷ್ಟಿಯಿಂದ ನೋಡಲಾಗದೆ ಮುಟ್ಟಿ ನಿನ್ನ ಭಜಿಸಲಾರೆ ಕೆಟ್ಟ ನಾರಾಜನು ಮಾಧವ. ಮುಟ್ಟಿ ನಿನ್ನ ಭಜಿಸಲಾರೆ ಕೆಟ್ಟ ನಾರಾಜನು ಮಾಧವ. ದುಷ್ಟ ಕಾರ್ಯ ಮಾಡಿದಾಗ್ಯೂ ಇಷ್ಟನಾಗಿ ಕೈಯ ಪಿಡಿದು ದುಷ್ಟ ಕಾರ್ಯ ಮಾಡಿದಾಗ್ಯೂ ಇಷ್ಟನಾಗಿ ಕೈಯ ಪಿಡಿದು. ಶ್ರೀನಿವಾಸ ನೀನೇ ಪಾಲಿಸೋ ಶ್ರುತ ಜನ ಪಾಲ ಗಾನಲೋಲ ಶ್ರೀ ಮುಕುಂದನೇ. ಎಂದಿಗೆ ನಿನ್ನ ಪಾದ ಅಬ್ಜವ ಪೊಂದುವ ಸುಖ ಎಂದಿಗೆ ಲಭ್ಯವೋ ಮಾಧವ. ಅಂಧಕಾರಣ್ಯದಲ್ಲಿ ನಿಂದು ತತ್ತರಿಸುತ್ತಿಹೆನೋ ಅಂಧಕಾರಣ್ಯದಲ್ಲಿ ನಿಂದು ತತ್ತರಿಸುತ್ತಿಹೆನೋ ಅಂಧದ ಭಾವಾದಿಯೋಳು ಮಿಂದು ನೊಂದಿದೇನೋ ಮುಕುಂದ. ಅಂಧದ ಭಾವಾದಿಯೋಳು ಮಿಂದು ನೊಂದೇನೋ ಮುಕುಂದ. ಶ್ರೀನಿವಾಸ ನೀನೇ ಪಾಲಿಸೋ ಶ್ರುತ ಜನ ಪಾಲ ಗಾನಲೋಲ ಶ್ರೀ ಮುಕುಂದನೇ. ಅನುದೀನ ಅನೇಕ ರೋಗಗಳ ಅನುಭವಿಸಿದೆನೋ ಗನ್ನ ಮಹಿಮ ನೀನೇ ಕೇಳಯ. ತನುವಿನಲ್ಲಿ ಭಯವಿಲ್ಲ ನೆನೆದ ಮಾತ್ರ ಸಲಹುವ. ತನುವಿನಲ್ಲಿ ಬಲವಿಲ್ಲ ನೆನೆದ ಮಾತ್ರ ಸಲಹುವ.
ಹನುಮದೀಶ ಪುರಂದರ ವಿಠಲ ನೀ ಕೈಯ ಪಿಡಿದು ಹನುಮದೀಶ ಪುರಂದರ ವಿಠಲ ನೀ ಕೈಯ ಪಿಡಿದು ಶ್ರೀನಿವಾಸ ನೀನೇ ಪಾಲಿಸೋ ಶ್ರುತಜನ ಪಾಲ ಗಾನಲೋಲ ಶ್ರೀ ಮುಕುಂದನೇ ಧ್ಯಾನ ಮಾಡ್ಪ ಸಜ್ಜನರ ಮಾನದಿಂ ಪರಿಪಾಲಿಪ ವೇಣು ಗೋಪಾಲ ಗೋವಿಂದ ವೇದ ವೇದ್ಯ ನಿತ್ಯಾನಂದ ವೇಣು ಗೋಪಾಲ ಗೋವಿಂದ ವೇದ ವೇದ್ಯ ನಿತ್ಯಾನಂದ ಶ್ರೀನಿವಾಸ ನೀನೇ ಪಾಲಿಸೋ ಶ್ರುತಜನ ಪಾಲ ಗಾನಲೋಲ ಶ್ರೀ ಮುಕುಂದನೇ. ಈಗ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ನಗರದಲ್ಲಿರತಕ್ಕಂಥ ದೀಪ ಶಿರ ಅವರು ಅಪರೂಪದ ಒಂದು ಹಾಡು ಹೇಳ್ತಾರೆ. ಹೆಚ್ಚೋದೆ ಅಮ್ಮ ನಂಗನ ಎತ್ತಿಕೋ ಅಮ್ಮ, ಸುಮ್ಮನೆ ಮಲಗಬೇಡೆ ಅಮ್ಮ ನೀನು ಎನ್ನ ಕೂಡ ಮಾತನಾಡಿ. ಅರೆ ಒಂದು ಪುಟ್ಟ ಮಗು ಕೃಷ್ಣ ಅವನ ಭಾಷೆಯಲ್ಲೇ ಹೇಗೆ ಮಾತಾಡ್ತಾನೆ ಅನ್ನೋದನ್ನು, ಅವನ ಭಾಷೆಯಲ್ಲೇ ಅಮ್ಮನ ತಂಗಿ ಹೇಳ್ತಾನೆ ಅನ್ನೋದನ್ನು ಪುರಂದರದಾಸರು ಅಪೂರ್ವ ಹಾಡು ಮಾಡಿದ್ದಾರೆ. ಈ ಅಪೂರ್ವ ಹಾಡನ್ನು ದೀಪಾರವರಿಗೆ ಹೇಳ್ತಾರೆ. ದೀಪ ಬೆಂಗಳೂರಿನ MES ಕಾಲೇಜಲ್ಲಿ ವಿದ್ಯಾರ್ಥಿ ಆಗಿದ್ದಾಗಿದ್ದಲೇ ಪುರಂದರದಾಸರ ಹಾಡುಗಳನ್ನು ಹೇಳಿ ಪ್ರಸಿದ್ಧರಾಗಿದ್ದಂಥ ಒಳ್ಳೆ ಗಾಯಕಿ. ಕಾಲೇಜ್ ದಿನಗಳಿಂದಲೂ ಕೂಡ ಭಕ್ತಿಗೀತೆ ಭಾವಗೀತೆಗಳನ್ನ ಹೇಳಿ ಇವತ್ತು ಆಸ್ಟ್ರೇಲಿಯಾದ ಮೆಲ್ಬೋರ್ನಲ್ಲಿದ್ದರೂ ಕೂಡ ಪುರಂದರದ ಹಸರ ಹಾಡಿನ ಘಮಘಮವನ್ನು ಸುತ್ತಲೂ ಪ್ರಸರಣ ಮಾಡ್ತಾ ಇದ್ದಾರೆ. ಈಗ ದೀಪಾಶಿರ ಮೆಲ್ಬೋರ್ನ್ ಆಸ್ಟ್ರೇಲಿಯಾ ಇವರು ಯಶೋದೇ ಅಮ್ಮ ನಂಗನ ಎತ್ತಿಕೋ ಅಮ್ಮ ಹೇಳ್ತಾರೆ. ಈಗ ಯಶೋದೆಯೇ ಅಮ್ಮ ಎನ್ನನು ಎತ್ತಿಕೊಳ್ಳಮ್ಮ, ಯಶೋದೆಯೇ ಅಮ್ಮ ಎನ್ನನು ಎತ್ತಿಕೊಳ್ಳಮ್ಮ. ಬಿಸಿ ನೀರು ಕಾಸಬೇಡೆ ಅಮ್ಮ ನಾನು ಬುಕ್ಕಚ್ಚಿ ಮಾಡಲಾರೆ, ಬಿಸಿ ನೀರು ಕಾಸಬೇಡೆ ಅಮ್ಮ ನಾನು ಬುಕ್ಕಚ್ಚಿ ಮಾಡಲಾರೆ, ಬಿಸಿ ಮೊಮ್ಮು ಉಪ್ಪು ಕಾಯಿ ತಿನ್ನಲಾರೆನೆ ಅಮ್ಮ, ಉತ್ತುತ್ತಿ ಹಣ್ಣು ಬೆಣ್ಣೆ ತಿನ್ನುತ್ತೇನೆ, ಬಿಸಿ ಮೊಮ್ಮು ಉಪ್ಪು ಕಾಯಿ ತಿನ್ನಲಾರೆನೆ ಅಮ್ಮ, ಉತ್ತುತ್ತಿ ಹಣ್ಣು ಬೆಣ್ಣೆ ತಿನ್ನುತ್ತೇನೆ. ಯಶೋದೆಯೇ ಅಮ್ಮ ಎನ್ನನು ಎತ್ತಿಕೊಳ್ಳಮ್ಮ, ಕಳ್ಳ ಕೃಷ್ಣ ಎನ್ನುತ್ತಾರೆ ಗೋಪಿಯರು ಬೇಗ ಬೇಗ ತಿನ್ನುತ್ತಾರೆ, ಕಳ್ಳ ಕೃಷ್ಣ ಎನ್ನುತ್ತಾರೆ ಗೋಪಿಯರು ಬೇಗ ಬೇಗ ತಿನ್ನುತ್ತಾರೆ, ಗಲ್ಲ ಕಚ್ಚಿ ಕಚ್ಚಿ ಎನ್ನ ಹಲ್ಲು ಬಾಯಿ ನೋಯುತ್ತಿದೆ, ವಲ್ಲಭೇಯರು ಎನ್ನನು ಕೊಲ್ಲುತ್ತಾರೆ, ಗಲ್ಲ ಕಚ್ಚಿ ಕಚ್ಚಿ ಎನ್ನ ಹಲ್ಲು ಬಾಯಿ ನೋಯುತ್ತಿದೆ, ವಲ್ಲಭೇಯರು ಎನ್ನನು ಕೊಲ್ಲುತ್ತಾರೆ. ಯಶೋದೆಯೇ ಅಮ್ಮ ಎನ್ನನು ಎತ್ತಿಕೊಳ್ಳಮ್ಮ, ಸುಮ್ಮನೆ ಮಲಗಬೇಡೆ ಅಮ್ಮ ನೀನು ಎನ್ನ ಕಡೆ ಮೋರೆ ಮಾಡೆ, ಸುಮ್ಮನೆ ಮಲಗಬೇಡೆ ಅಮ್ಮ ನೀನು ಎನ್ನ ಕಡೆ ಮೋರೆ ಮಾಡೆ, ಚಿಕ್ಕ ಹಾವು ಕಂಡರೆ ಅಂಜಿಕೆ ಬರುತ್ತಿದೆ ಅಮ್ಮ ಒಮ್ಮೆ ಎನ್ನ ಕೂಡ ಮಾತನಾಡೆ, ಚಿಕ್ಕ ಹಾವು ಕಂಡರೆ ಅಂಜಿಕೆ ಬರುತ್ತಿದೆ ಅಮ್ಮ ಒಮ್ಮೆ ಎನ್ನ ಕೂಡ ಮಾತನಾಡೆ. ಯಶೋದೆಯೇ ಅಮ್ಮ ಎನ್ನನು ಎತ್ತಿಕೊಳ್ಳಮ್ಮ, ನಕ್ಷತ್ರ ತಂದುಕೋಡೆ ಚಂದಿರ ಮನ ಇತ್ತಿತ್ತ ಕರೆದುತ್ತಾರೆ,
ನಕ್ಷತ್ರ ತಂದು ಕೋಡೆ ಚಂದಿರ ಮನ ಇತ್ತಿತ್ತ ಕರೆದು ತಾರೆ ಈಕ್ಷಿಸಿ ನಲಿವಂಥ ಪುರಂದರ ವಿಠಲನ ಒಂದು ಬಾರಿ ಮುದ್ದಾಡಿ ಚಂದ ನೋಡೆ ಈಕ್ಷಿಸಿ ನಲಿವಂಥ ಪುರಂದರ ವಿಠಲನ ಒಂದು ಬಾರಿ ಮುದ್ದಾಡಿ ಚಂದ ನೋಡೆ ಯಶೋದೆಯೇ ಅಮ್ಮ ಎನ್ನನು ಎತ್ತಿಕೊಳ್ಳಮ್ಮ ಯಶೋದೆಯೇ ಅಮ್ಮ ಎನ್ನನು ಎತ್ತಿಕೊಳ್ಳಮ್ಮ ಎತ್ತಿಕೊಳ್ಳಮ್ಮ ಇಂಗ್ಲೆಂಡ್ನಲ್ಲಿ ಡರ್ಬಿಯಲ್ಲಿರತಕ್ಕಂಥ ವಿದುಷಿ ಪೂಜಾ ತಾಯೂರವರು ದಾಸನಮನ ಕಾರ್ಯಕ್ರಮಗಳ ಮೂಲಕ ಜಗತ್ತಿನ ಎಲ್ಲ ದಾಸಾಹಿತ್ಯ ಅಭಿಮಾನಿಗಳ ಮನಸ್ಸು ಹೃದಯವನ್ನು ಗೆದ್ದಿರತಕ್ಕಂಥವರು. ಇಂಗ್ಲೆಂಡ್ನಲ್ಲಿ ಇದ್ದುಕೊಂಡು ಹರಿದಾಸರ ಹಾಡುಗಳನ್ನು, ವಿಶೇಷವಾಗಿ ಪುರಂದರದಾಸರ ಹಾಡುಗಳನ್ನು ಜಗತ್ತಿನಾದ್ಯಂತ ಜನ ಕೇಳೋ ಹಾಗೆ ಕೆಲಸ ಮಾಡ್ತಾ ಇರತಕ್ಕಂಥವರು ಅವರು. ಈಗ ಒಂದು ನಿನ್ನ ಧ್ಯಾನವ ಕೊಡೋ, ನಿನ್ನ ಧನ್ಯನ ಮಾಡೋ ಹೇಳ್ತಾ 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 ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿರ್ತದೆ. ಪುರಂದರದಾಸರಿಗೆ ಕಣ್ಣು ಮುಚ್ಚಿದ್ರೆ ಕೃಷ್ಣ, ಕಣ್ಣು ಬಿಟ್ಟರೆ ಕೃಷ್ಣ, ಉಸಿರು ಉಸಿರು ಕೃಷ್ಣ, ಹೆಸರು ಹೆಸರು ಕೃಷ್ಣ. ಅವು ಯಾವಾಗಲೂ ಅವ್ರ ಮುಂದೆ ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿರ್ದಂತಿದೆ. ಆ ಹಾಡನ್ನು ಈಗ ಅತ್ಯಂತ ಸುಶ್ರವಾಗಿ ಹೇಳ್ತಾ ಇದ್ದಾರೆ ನಮ್ಮ ಇಂಗ್ಲೆಂಡಿನ ಪೂಜಾ ತಾಯಿಯವರು. ನಿನ್ನ ಧ್ಯಾನವ ಕೊಡೋ ಎನ್ನ ಧನ್ಯನ ಮಾಡೋ ಪನ್ನಂಗ ಶಯನ ಶ್ರೀ ಪುರಂದರ ವಿಠಲ 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 ಹರಿ ಕೃಷ್ಣ ಮೂರ್ತಿ ಕಣ್ಣ ಮುಂದೆ ನಿಂತಂತೆ ಇದೆ ನಿಂತಿದಂತೆ ಇದೆ ಕೃಷ್ಣ ಮೂರ್ತಿ ಕಣ್ಣ ಮುಂದೆ ನಿಂತಂತೆ ಇದೆ ನಿಂತಿದಂತೆ ಇದೆ ಕಷ್ಟಗಳೆಲ್ಲವ ಪರಿಹರಿಸಿ ಕಷ್ಟಗಳೆಲ್ಲವ ಪರಿಹರಿಸಿ ಮನದಿಷ್ಟಾರ್ಥಗಳನ್ನೆಲ್ಲ ಕೊಟ್ಟು ರಕ್ಷಿಸುವ ಕೃಷ್ಣ ಮೂರ್ತಿ ಕಣ್ಣ ಮುಂದೆ ನಿಂತಂತೆ ಇದೆ ನಿಂತಿದಂತೆ ಇದೆ ಮಸ್ತಕದಲ್ಲಿ ಮಾಣಿಕ್ಯದ ಕಿರೀಟ ಮಸ್ತಕದಲ್ಲಿ ಮಾಣಿಕ್ಯದ ಕಿರೀಟ ಕಸ್ತೂರಿ ತಿಲಕದಿ ಹೊಳೆವಲಲಾಟ ಕಸ್ತೂರಿ ತಿಲಕದಿ ಹೊಳೆವಲಲಾಟ ಶಿಸ್ತಿಲೇ ಕೊಳಲನೂದುವ ಒದೆ ನೋಟ ಕೌಸ್ತುಭ ಎಡಬಲದಲ್ಲಿ ಓಲಾಟ ಕೃಷ್ಣ ಮೂರ್ತಿ ಕಣ್ಣ ಮುಂದೆ ನಿಂತಂತೆ ಇದೆ ನಿಂತಿದಂತೆ ಇದೆ ಮಘಮಘಿಸುವ ಸೋಬಗಿನ ಸುಳಿಗುರುಳು ಮಘಮಘಿಸುವ ಸೋಬಗಿನ ಸುಳಿಗುರುಳು ಚಿಗುರು ತುಳಸಿ ವನಮಾಲಿಯ ಕೊರಳು ಚಿಗುರು ತುಳಸಿ ವನಮಾಲಿಯ ಕೊರಳು ಬಗೆ ಬಗೆ ಹೊನ್ನುಂಗುರವಿಟ್ಟ ಬೆರಳು ಸೊಬಗಿನ ನಾಭಿಯುತ್ತಾವರೆ ಹರಳು ಕೃಷ್ಣ ಮೂರ್ತಿ
ಕಣ್ಣ ಮುಂದೆ ನಿಂತಂತೆ ಇದೆ ನಿಂತಿದಂತೆ ಇದೆ ಉಡುದಾರ ಒಟ್ಯಾಣ ಸಕಲ ಭರಣ ಉಡುದಾರ ಒಟ್ಯಾಣ ಸಕಲ ಭರಣ ಬೆಡಗು ಪೀತಾಂಬರ ಶತರವಿ ಕಿರಣ ಬೆಡಗು ಪೀತಾಂಬರ ಶತರವಿ ಕಿರಣ ಕಡಗ ಕಕ್ಕರೆ ಪಿಂಡಿಯ ನಿಟ ಚರಣ ಒಡೆಯ ಪುರಂದರ ವಿಠಲನ ಕರುಣ ಒಡೆಯ ಪುರಂದರ ವಿಠಲನ ಕರುಣ ಕೃಷ್ಣ ಮೂರ್ತಿ ಕಣ್ಣ ಮುಂದೆ ನಿಂತಂತೆ ಇದೆ ನಿಂತಿರಂತೆ ಇದೆ ಕಷ್ಟಗಳೆಲ್ಲವ ಪರಿಹರಿಸಿ ಕಷ್ಟಗಳೆಲ್ಲವ ಪರಿಹರಿಸಿ ಮನದಿಷ್ಟಾರ್ಥಗಳನ್ನೆಲ್ಲ ಕೊಟ್ಟು ರಕ್ಷಿಸುವ ಕೃಷ್ಣ ಮೂರ್ತಿ ಕಣ್ಣ ಮುಂದೆ ನಿಂತಂತೆ ಇದೆ ನಿಂತಿದಂತೆ ಇದೆ ಕೃಷ್ಣ ಮೂರ್ತಿ ಕಣ್ಣ ಮುಂದೆ ನಿಂತಂತೆ ಇದೆ ನಿಂತಿದಂತೆ ಇದೆ ಪುರಂದರದಾಸರು ಮೂಲತಃ ವ್ಯಾಪಾರಸ್ಥರೇ. ಅವರು ಹರಿದಾಸರಾಗಿ ಬಂದಾಗಲೂ ಕೂಡ ಹಣ್ಣು ಬಂದಿದೆ ಕೊಳ್ಳಿರೋ, ಜೇನು ಬಂದಿದೆ ಕೊಳ್ಳಿರೋ, ಮುತ್ತು ಬಂದಿದೆ ಕೊಳ್ಳಿರೋ, ಕಡೆಗೆ ಅವರೇ ಹೇಳ್ಬಿಡ್ತಾರೆ ನಾನು ಏನು ವ್ಯತ್ಯಾಸ ಮಾಡಲ್ಲಪ್ಪ, ವ್ಯಾಪಾರ ನನಗಾಯಿತು, ಶ್ರೀಪತಿಯ ಪಾದಾರವೆಂಬಂಥ ವ್ಯಾಪಾರ ನಮಗಾಯಿತು. ಇಂಥ ವ್ಯಾಪಾರ ನಮಗಾಯಿತು ಹಾಡನ್ನು ಅತ್ಯಂತ ಸುಶ್ರಾವ್ಯವಾಗಿ ಸಾಂಪ್ರದಾಯಿಕವಾಗಿ ಹೇಳ್ತಾ ಇರತಕ್ಕಂಥವರು ಅಮೆರಿಕಾದ ಕ್ಯಾಲಿಫೋರ್ನಿಯಾದಲ್ಲಿರತಕ್ಕಂಥ ಶ್ರೀಮತಿ ಸರಸ್ವತಿ ವಟ್ಟಮ್ಮವರು. ಸರಸ್ವತಿ ವಟ್ಟಮ್ಮವರು ಭಾರತದಲ್ಲಿದ್ದಾಗಲೇ ಸಾಹಿತ್ಯಿಕವಾಗಿ ಭಕ್ತಿಯ ಕೆಲಸಗಳನ್ನು ಭಾಳ ದೊಡ್ಡ ರೀತಿಯಲ್ಲಿ ಮಾಡ್ತಾ ಇದ್ದಂಥವ್ರು. ಇಲ್ಲಿ ಒಳ್ಳೆ ಆ್ಯಂಕರ್ ಆಗಿದ್ದಂಥವ್ರು ಟಿ ವಿನಲ್ಲಿ. ಅಮೆರಿಕಾಗೆ ಹೋದ ಮೇಲೆ ಅಲ್ಲಿ ವ್ಯಾಸ ಭಜನಾ ಮಂಡಳಿಯ ಜೊತೆಯಲ್ಲಿ ಸೇರಿ ಅಲ್ಲಿ ಭಕ್ತಿ ಸಾಹಿತ್ಯವನ್ನು ದಾಸ ಸಾಹಿತ್ಯವನ್ನು ಅತ್ಯಂತ ಯಶಸ್ವಿಯಾಗಿ ಪ್ರಭಾವಪೂರ್ಣವಾಗಿ ಪ್ರಚುರಪಡಿಸಿರತಕ್ಕಂಥವರು. ಸರಸ್ವತಿ ವಟ್ಟಮ್ಮವರ ವೈಶಿಷ್ಟ್ಯ ಏನಂದರೆ ಅವರ ಪತಿ ಮೋಹನ್ ಕೂಡ ದಾಸರ ವಂಶಿಕರು. ಅವರ ಸರಸ್ವತಿ ವಟ್ಟಮ್ಮವರ ತಂದೆ ಕೃಷ್ಣವಟ್ಟಂ ಭಾಳ ದೊಡ್ಡ ಪತ್ರಿಕೋದ್ಯಮಿ ಕರ್ನಾಟಕದಲ್ಲಿ. ಅವರ ಮಾವ ಎಚ್ ಎಸ್ ಶ್ರೀನಿವಾಸಮೂರ್ತಿಗಳು ಅವರು ನೇರವಾಗಿ ದಾಸರ ವಂಶಿಕರು. ವಿಶೇಷ ಏನು ಅಂದರೆ ಸರಸ್ವತಿ ವಟ್ಟಮ್ಮವರ ಮಾವ ಎಚ್ ಎಸ್ ಶ್ರೀನಿವಾಸಮೂರ್ತಿ ಅವರು ನನ್ನ ಅತ್ಯಂತ ಆತ್ಮೀಯ ಸ್ನೇಹಿತರಾಗಿದ್ದರು. ಹರಿಕಥಾಂಬರದ ಸಾರದ ಒಂದೊಂದು ಸಂಧಿಗೂ ಒಂದೊಂದು ಗ್ರಂಥ, 32 ಗ್ರಂಥಗಳನ್ನು ಪ್ರಕಟ ಮಾಡಿ ಒಂದು ಸಕ್ರಮವಾಗಿ ವಿಕ್ರಮವನ್ನೇ ಮಾಡಿದ್ದಾರೆ ಅಂಥ ಸರಸ್ವತಿ ವಟ್ಟಂ. ಈಗ ಪುರಂದರದಾಸರ ವ್ಯಾಪಾರ ನಮಗಾಯಿತು ಹಾಡನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ವ್ಯಾಪಾರ ನಮಗಾಯಿತು, ಒಳ್ಳೆ ವ್ಯಾಪಾರ ನಮಗಾಯಿತು, ಶ್ರೀಪತಿ ಪಾದಾರವಿಂದ ಸೇವೆ ಎಂಬೋ ವ್ಯಾಪಾರ ನಮಗಾಯಿತು, ಒಳ್ಳೆ ವ್ಯಾಪಾರ ನಮಗಾಯಿತು. ಹರಿಕರುಣವೆ ಅಂಗಿ ಗುರು ಕರುಣವೆ ಮುಂಡಾಸು ಹರಿದಾಸರ ದಯವೆಂಬೋ ವಲ್ಲಿ, ಹರಿಕರುಣವೆ ಅಂಗಿ ಗುರು ಕರುಣವೆ ಮುಂಡಾಸು ಹರಿದಾಸರ ದಯವೆಂಬೋವಲ್ಲಿ, ಪರಮ ಪಾಪಿ ಕಲಿ ಪಾಪಾಸುಗಳ ಮೆಟ್ಟಿ, ಪರಮ ಪಾಪಿ ಕಲಿ ಪಾಪಾಸುಗಳ ಮೆಟ್ಟಿ, ದುರಾತ್ಮರಾದವರ ಎದೆ ಮೇಲೆ ನಡೆವಂಥ ವ್ಯಾಪಾರ ನಮಗಾಯಿತು, ಒಳ್ಳೆ ವ್ಯಾಪಾರ ನಮಗಾಯಿತು, ಶ್ರೀಪತಿ ಪಾದಾರವಿಂದ ಸೇವೆ
ಎಂಬೋ ವ್ಯಾಪಾರ ನಮಗಾಯಿತು, ಒಳ್ಳೆ ವ್ಯಾಪಾರ ನಮಗಾಯಿತು. ಬಿಳಿಯ ಕಾಗದ ಹೃದಯ ಬಾಯಿ ಕಲಮದಾನಿ ನಾಲಗೆ ಎಂಬೋ ಲೇಖನಿಯು, ಬಿಳಿಯ ಕಾಗದ ಹೃದಯ ಬಾಯಿ ಕಲಮದಾನಿ ನಾಲಗೆ ಎಂಬೋ ಲೇಖನಿಯು, ಶ್ರೀಲೋಲನ ಕಥೆ ದಿವ್ಯನ ಮಂಗಳನು, ಶ್ರೀಲೋಲನ ಕಥೆ ದಿವ್ಯನ ಮಂಗಳನು, ಶೀಲಮನದಿ ಬರೆದು ಹರಿಗೆ ಒಪ್ಪಿಸುವಂತ ಪುರಂದರದಾಸರು ಹಾಡು ಬರೆದು ಹಾಡು ಕೊಟ್ಟಿದ್ದಷ್ಟೇ ಅಲ್ಲ, ಈ ಹಾಡು ಬರೆಯತಕ್ಕಂಥವ್ರನ್ನ ಹಾಡನ್ನು ಹಾಡತಕ್ಕಂಥ ನೂರಾರು ಜನರನ್ನ ಸಾವಿರಾರು ಜನರನ್ನ ತಯಾರು ಮಾಡಿದರು ಅವ್ರ ಗರಡಿನಲ್ಲಿ. ಪುರಂದರದಾಸರ ಪ್ರಭಾವದ ಪ್ರವಾಹ ಎಷ್ಟು ಬಲ ಎಷ್ಟು ಪ್ರಬಲ ಅಂತಂದರೆ, ಒಂದು ದೊಡ್ಡ ಪರಂಪರೆಯನ್ನು ತಲೆಮಾರುಗಳ ಮೂಲಕ ಶತಮಾನಗಳ ಮೂಲಕ ಪರಂಪರೆಯನ್ನು ನಿರ್ಮಾಣ ಮಾಡ್ತು. ಮುಂದೆ ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರು, ಜಗನ್ನಾಥದಾಸರ ಶಿಷ್ಯ ಪರಂಪರೆ ಇವರೆಲ್ಲ ಹಾಡುಗಳನ್ನು ಬರೆದರು, ಹಾಡುಗಳನ್ನು ಹಾಡ್ತಾ ಹೊರಟರು. ಪುರಂದರದಾಸರು ದೇಹವಾಗಿ ಮರೆಯಾದರೂ ಕೂಡ ಹಾಡುಗಳ ರೂಪದಲ್ಲಿ ಹಾಡಿದ ರಚನೆ ಮಾಡತಕ್ಕಂಥ ಹರಿದಾಸರುಗಳ ಪರಂಪರೆ ರೂಪದಲ್ಲಿ ಇವತ್ತಿಗೂ ಉಳ್ಕೊಂಡಿದ್ದಾರೆ. ಅಂಥ ಅಪೂರ್ವವಾಗಿರತಕ್ಕಂಥ ಹಾಡುಗಳನ್ನು ಕೊಟ್ಟಿರತಕ್ಕಂಥವರು ಜಗನ್ನಾಥದಾಸರು. ಪುರಂದರ ಪರಂಪರೆಯ ಒಂದು ದೊಡ್ಡ ರೂವಾರಿ ಅಂತ ಹೇಳಬೇಕು. ಜಗನ್ನಾಥದಾಸರು ಒಂದು ಮಾತು ಹೇಳ್ತಾರೆ, ಪಾತ್ರ ಅನ್ಸು, ಅಪಾತ್ರ ಅನ್ಸು, ವಿದ್ವಾಂಸ ಅನ್ಸು, ಶುದ್ಧ ಶುದ್ಧ ಅನ್ಸು, ನಿನ್ನ ಸಂಕಲ್ಪಾನುಸಾರ ಮಾಡೋ, ನಂದೇನಿದೆಯೋ ರಾಜ. ಇದನ್ನು ಹಾಡಿರತಕ್ಕಂಥವರು ಮೈಸೂರಿನ ಅತ್ಯಂತ ಸುಪ್ರಸಿದ್ಧ ಹರಿದಾಸ ವಿದ್ವನ್ಮಣಿಯಾಗಿರತಕ್ಕಂತಹ ಡಾಕ್ಟರ್ ದೀಪಿಕಾ ಪಾಂಡುರಂಗಿಯವರು. ಹರಿಕಥಾಮೃತ ಸಾರದಲ್ಲಿ ವಿದ್ವತ್ತಿನ ಅದ್ಭುತವಾಗಿರತಕ್ಕಂಥ ನಿಧಿ ನಿಕ್ಷೇಪ ಅನ್ನಿಸ್ಕೊಂಡಿರತಕ್ಕಂಥವ್ರು, ದಾಸಾಹಿತ್ಯದ ಸಾಧಕಿ ಅನ್ನಿಸ್ಕೊಂಡಿರತಕ್ಕಂಥವ್ರು, ಭಕ್ತಿ ಸಂಗೀತದ ಭವ್ಯ ನಿಧಿ ನಿಕ್ಷೇಪ ಅನ್ನಿಸ್ಕೊಂಡಿರತಕ್ಕಂಥವ್ರು, ಸಂಗೀತ ಸರಸ್ವತಿಯ ಸನ್ನಿಧಿ ಇರುತ್ತೆ ಇವರು ಹಾಡಿನಲ್ಲಿ ಅಂತ ಜನ ಹೇಳ್ತಾರೆ. ಅಂತ ಡಾಕ್ಟರ್ ದೀಪಿಕಾ ಪಾಂಡುರಂಗಿ ಈಗ ನಿನ್ನ ಸಂಕಲ್ಪ ಅನುಸಾರ ಮಾಡೋ ಜಗನ್ನಾಥದಾಸರ ಹಾಡನ್ನ ಹಾಡ್ತಾ ಇದ್ದಾರೆ. ನಿನ್ನ ಸಂಕಲ್ಪ ಅನುಸಾರ ಮಾಡು, ನಿನ್ನ ಸಂಕಲ್ಪ ಅನುಸಾರ ಮಾಡು, ಎನ್ನ ಸಾಕುವ ದೊರೆಯೇ ತಿಳಿದು ನೀನೋಡೆಯ, ಎನ್ನ ಸಾಕುವ ದೊರೆಯೇ ತಿಳಿದು ನೀನೋಡೆಯ, ನಿನ್ನ ಸಂಕಲ್ಪಾನುಸಾರ ಮಾಡು. ಪಾತ್ರನೆಂದೆನಿಸೋಬಹು ಪಾಪಾತ್ಮನೆಂದೆನಿಸೋ, ಶೋತ್ರಿಯನೆಂದೆನಿಸೋ ಶುಂಠನೆನಿಸೋ, ಪಾತ್ರನೆಂದೆನಿಸೋ ಬಹು ಪಾಪಾತ್ಮನೆಂದೆನಿಸೋ, ಶೋತ್ರಿಯನೆಂದೆನಿಸೋ ಶುಂಠನೆನಿಸೋ, ಪುತ್ರ ಮೇತ್ರಾತ್ಯರಿಂ ಬಯಸೋ ಪೂಜೆಯ ಕೈಸೋ, ಪುತ್ರ ಮೇತ್ರಾತ್ಯರಿಂ ಬಯಸೋ ಪೂಜೆಯ ಕೈಸೋ, ಕರ್ತೃನಿ ಜಗಕ್ಕೆ ಕರ್ತೃನಿ ಜಗಕ್ಕೆ ಸರ್ವತ್ರ ವ್ಯಾಪಕನೇ, ಪುತ್ರ ಮೇತ್ರಾತ್ಯರಿಂ ಬಯಸೋ ಪೂಜೆಯ ಕೈಸೋ, ಕರ್ತೃನಿ ಜಗಕ್ಕೆ ಸರ್ವತ್ರ ವ್ಯಾಪಕನೇ, ನಿನ್ನ ಸಂಕಲ್ಪ ಅನುಸಾರ ಮಾಡು. ಜನರೊಳಗೆ ನೀನಿದ್ದು ಜನ್ಮ ಜನ್ಮಗಳಲ್ಲಿ, ಗುಣಕಾಲ ಕರ್ಮ ಸ್ವಭಾವಂಗಳ
ಜನರೊಳಗೆ ನೀನೇದ್ದು ಜನ್ಮ ಜನ್ಮಗಳಲ್ಲಿ ಗುಣಕಾಲ ಕರ್ಮ ಸ್ವಭಾವಂ ಗಡ ಅನುಸರಿಸಿ ಪುಣ್ಯ ಪಾಪಗಳನ್ನು ಮಾಡಿಸಿ ಅನುಸರಿಸಿ ಪುಣ್ಯ ಪಾಪಗಳನ್ನು ಮಾಡಿಸಿ ಫಲಗಳುಣಿಸಿ ಮುಕ್ತರ ಮಾಡಿ ಪೊರೆವೆ ಕರುಣಾಡೋ ಫಲಗಳುಣಿಸಿ ಮುಕ್ತರ ಮಾಡಿ ಪೊರೆವೆ ಕರುಣಾಡೋ ನಿನ್ನ ಸಂಕಲ್ಪ ಅನುಸಾರ ಮಾಡೋ. ಯಾತಕಿನ್ನನು ಗಿನಿತು ದುಃಖಿತನ ಮಾಡುವೆ ಧರ ತಡದೊಡ್ ಅನುದಿನದಿ ಮಾಯಾಪತೆ ಯಾತಕಿನ್ನನು ಗಿನಿತು ದುಃಖಿತನ ಮಾಡುವೆ ಧರ ತಡದೊಡ್ ಅನುದಿನದಿ ಮಾಯಾಪತೆ ಭೀತಿ ಕೊಂಬೋ ಮನಳ ಭಯ ನಿವಾರಣ ಭೀತಿ ಕೊಂಬೋ ಮನಳ ಭಯ ನಿವಾರಣ ಜಗನ್ನಾಥ ವಿಠಲನೆ ಜಯಪ್ರದನೆ ಜಗದೀಶ ಭೀತಿ ಕೊಂಬೋ ಮನಳ ಭಯ ನಿವಾರಣ ಜಗನ್ನಾಥ ವಿಠಲನೆ ಜಯಪ್ರದನೆ ಜಗದೀಶ ನಿನ್ನ ಸಂಕಲ್ಪ ಅನುಸಾರ ಮಾಡೋ ಎನ್ನ ಸಾಕುವ ದೊರೆಯೇ ತಿಳಿದು ನೀನೋಡಯ್ಯ ಎನ್ನ ಸಾಕುವ ದೊರೆಯೇ ತಿಳಿದು ನೀನೋಡಯ್ಯ ನಿನ್ನ ಸಂಕಲ್ಪ ಅನುಸಾರ ಮಾಡು. ಇವತ್ತು ಪುರಂದರದಾಸರ ಬಗ್ಗೆ ನಮಗೇನಾದರೂ ವಿಚಾರ ಗೊತ್ತಿದ್ದರೆ, ಐತಿಹ್ಯ ಗೊತ್ತಿದ್ದರೆ, ಇತಿಹಾಸ ಗೊತ್ತಿದ್ದರೆ, ಹಾಡುಗಳು ಸಿಕ್ಕಿದ್ರೆ, ಇದಕ್ಕೆಲ್ಲ ಒಂದು ಕಾರಣ, ಒಬ್ಬರು ಕಾರಣ ಅವರು ಯಾರು ಅಂದರೆ ವಿಜಯದಾಸರು. ವಿಜಯನಗರ ಸಾಮ್ರಾಜ್ಯ ಬೆಂಕಿ ಬಿದ್ದು ಸಂಪೂರ್ಣ ಎಲ್ಲ ಕಣ್ಮರೆ ಆಗಿ ಹೋಗಿದ್ದಾಗ ಪುರಂದರದಾಸರ ಹೆಸರಾಗಲಿ, ಅವರ ಕಥನ ಆಗಲಿ, ಐತಿಹ್ಯ ಆಗಲಿ, ಇತಿಹಾಸ ಆಗಲಿ, ಮತ್ತು ಅವರ ಹಾಡುಗಳಾಗಲಿ ಎಲ್ಲ ಕಣ್ಮರೆ ಆಗ್ತಿದ್ದಾಗ ಮತ್ತೆ ವಿಜಯದಾಸರು ಬಂದು ಪಾತಾಳಗರಡಿ ಹಾಕಿ ಹಳ್ಳಿ ಹಳ್ಳಿಗೆ ಹೋಗಿ, ಊರೂರಿಗೆ ಹೋಗಿ, ಅಗ್ರಹಾರಕ್ಕೆ ಹೋಗಿ, ದೇವಸ್ಥಾನಕ್ಕೆ ಹೋಗಿ, ವಯಸ್ಸಾಗಿರೋ ಹೆಣ್ಮಕ್ಳ ಹತ್ರ ಹೋಗಿ ಹಾಡುಗಳನ್ನ ಸಂಗ್ರಹ ಮಾಡ್ಕೊಂಡು 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 ಬಂದರು. ಹೇಳ್ತಾರೆ, ನಂದೇನಿಲ್ಲ, ಎಲ್ಲ ಪುರಂದರದಾಸರ ಅನುಗ್ರಹ, ನನ್ನ ದೇಹ ಮನಸ್ಸು ಚಿತ್ತ ಬುದ್ಧಿ ಚೈತನ್ಯ ಸಾಧನೆ ಎಲ್ಲ ಪುರಂದರದಾಸರು, ನನ್ನ ಸಂಪೂರ್ಣ ನಾನು ಅವರಲ್ಲಿ ಅವರ ಪಾದಕ್ಕೆ ನಾನು ಸಂಪೂರ್ಣ ಶರಣಾಗಿದ್ದೀನಿ. ಪುರಂದರದಾಸರೇ ನನ್ನ ಸಮಸ್ತ ದೇವ, ನಾನು ಯಾರು ಕೇಳಬೇಕಾಗಿತ್ತು ರೀ? ವಿಜಯದಾಸರು ಹೇಳ್ತಾನೆ, ಯಾರು ಕೇಳಬೇಕಾಗಿತ್ತು? ಒಬ್ಬ ಹೆಂಗಸಿಗೆ ಒಂದು ತುತ್ತು ಊಟ ಹಾಕೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಂಥ ನಾನು, ಬರೇ ಹರಿದೋಗಿರತಕ್ಕಂಥ ಜೀರ್ಣ ಮಲಿನ ವಸ್ತ್ರ ಆಗಿಬಿಟ್ಟಿದ್ದನು. ಇವತ್ತು ರಾಜರು ಮಹಾರಾಜರು ರಂಕರು ದೀವಂತರು ಶ್ರೀಮಂತರು ಎಲ್ಲ ಬರ್ತಿದ್ದಾರೆ, ಇದಕ್ಕೆ ನೀನಲ್ಲದೆ ಇನ್ಯಾರಪ್ಪ ಅನ್ನೋ ಮಾತನ್ನು ಹೇಳಿ, ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರು ಮಹಾರಾಯ. ಈ ಹಾಡನ್ನು ಅಮೆರಿಕಾದಲ್ಲಿ ಟೆಕ್ಸಾಸ್ನಲ್ಲಿರತಕ್ಕಂತಹ ಭಕ್ತಿ ಸಂಗೀತ ಭಕ್ತಿ ಗಾಯನದಲ್ಲಿ ಅತ್ಯಂತ ಪ್ರಸಿದ್ಧರಾಗಿರತಕ್ಕಂಥ ಶುಭಾರಾವ್ ಅವರು ಟೆಕ್ಸಾಸ್ ಅಮೆರಿಕಾದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರದ್ದು ಬೇಕಾದಷ್ಟು ಸಿಡಿಗಳು ಬಂದಿದೆ, ಹರಿದಾಸ ಸಾಹಿತ್ಯದ ಹಾಡುಗಳನ್ನು 25-30 ವರ್ಷದಿಂದ ಅಮೆರಿಕಾದಲ್ಲಿ ಕರ್ನಾಟಕದಲ್ಲಿ ಪ್ರಚುರಪಡಿಸ್ತಾ ಇರತಕ್ಕಂಥವ್ರು, ಅನೇಕ ಸಿಡಿಗಳನ್ನು ತಂದಿರತಕ್ಕಂಥವ್ರು, ಭಕ್ತಿಯಿಂದ ಹೇಳತಕ್ಕಂಥವ್ರು, ಅನೇಕ ಜನ ಶಿಷ್ಯಂದ್ರ ತಯಾರು ಮಾಡಿರತಕ್ಕಂಥವ್ರು, ಅಂಕಿತ ಪಡ್ಕೊಂಡು ತಾವೇ ಹರಿದಾಸಿ ಆಗಿರತಕ್ಕಂಥವ್ರು. ಈಗ ಶುಭಾರಾವ್ ಟೆಕ್ಸಾಸ್ ಅಮೆರಿಕಾ ಕಾರಣ ಇಡೀ ದಾಸ ಸಾಹಿತ್ಯದ ಮುಕುಟಮಣಿ ಅನ್ನಿಸ್ಕೊಂಡಿರೋ ಹಾಡು, ನಿನ್ನ ಒಲಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರು ಮಹಾರಾಯ. ವಿಜಯದಾಸರು ದೇವರಲ್ಲಿ ಕೇಳ್ಕೊಳ್ತಿದ್ದಾರೆ, ವಿಜಯದಾಸರು ನನ್ನ ಸಂಪೂರ್ಣವಾಗಿರೋ ಸಮಸ್ತೂ ಪುರಂದರದಾಸರೇ ಅಂತ ಹೇಳಿರೋರು.
ಅದಕ್ಕೆ ಪುರಂದರಾಸಿಗೆ ಸಂತೋಷ ಆಗುತ್ತೆ. ಈ ಹಾಡಿನ ಮೂಲಕ ನಿನ್ನ ಒಲಮೆಯಿಂದ ನಿಖಿಲಾಚಂದ್ರ ಬಂಧು ಶುಭಾರಾವ್ ಟೆಕ್ಸಾಸ್ ಅಮೆರಿಕಾ. ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನಿಸುವರು ಮಹಾರಾಯ. ಎನ್ನ ಪುಣ್ಯಗಳಿಂದ ಈ ಪಾರಿ ಉಂಟೇನೋ ನಿನ್ನದ ಸಕಲ ಸಂಪತ್ತು. ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರು ಮಹಾರಾಯ. ರಾಮ ಜೀರ್ಣ ಮಲಿನ ವಸ್ತ್ರ ಕಾಣದ ಮನುಜಗೆ ಪೂರ್ಣ ವಿಚಿತ್ರ ಸುವಸನ. ವರ್ಣ ವರ್ಣದಿಂದ ಬಾಹೋದೇನು ಸಂಪೂರ್ಣ ಗುಣಾರ್ಣವ ದೇವ. ಆ ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರು ಮಹಾರಾಯ. ರಾಮ ಒಬ್ಬ ಹೆಂಗಸಿನ ಹೊಟ್ಟೆಗೆ ಹಾಕುವುದಕ್ಕಿನ್ನೂ ತಪ್ಪಿಪು ಗುಂಡೇನು ಹಿಂದೆ. ನಿರ್ಭರದಿಂದಲೇ ಸರ್ವರ ಕೂಡುಂಬೋ ಹಬ್ಬದೂಟವ ಉಣಿಸುವಿಯೋ. ಓ ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರು ಮಹಾರಾಯ. ರಾಮ ಸಂಜೀತನ ಕೈದ್ದು ಸಣ್ಣ ಸೌಟಿನ ತುಂಬ ಗಂಜಿ ಕಾಣದೆ ಬಳಲಿದೆನೋ. ಸಂಜೀತನ ಕೈದ್ದು ಸಣ್ಣ ಸೌಟಿನ ತುಂಬ ಗಂಜಿ ಕಾಣದೆ ಬಳಲಿದೆನೋ. ವ್ಯಂಜನ ಮೊದಲಾದ ನಾನಾರ ಸಂಗಳ ಭುಂಜಿಸುವುದು ಮತ್ತೇನೋ. ಓ ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರು ಮಹಾರಾಯ. ರಾಮ ಮನೆ ಮನೆ ತಿರುಗಿದರೆ ಕಾಸು ಪುಟ್ಟದೆ ಸುಮ್ಮನೆ ಚಾಲ್ವರಿದು ಬಳಲಿದೆನೋ. ಮನೆ ಮನೆ ತಿರುಗಿದರು ಕಾಸು ಪುಟ್ಟದೆ ಸುಮ್ಮನೆ ಚಾಲ್ವರಿದು ಬಳಲಿದೆನೋ. ಹಣ ಹೊನ್ನು ದ್ರವ್ಯಂಗಳಿದ್ದಲ್ಲಿಗೆ ತನಗೆ ಪ್ರಾಪ್ತಿ ನೋಡೋ ಜೀಯ. ಆ ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರು ಮಹಾರಾಯ. ರಾಮ ಮಧ್ಯಾಹ್ನ ಕಾಲಕ್ಕೆ ಅತಿಥಿಗಳಿಗೆ ಅನ್ನ ಮೆದೆನೆಂದರೆ ಈಯ ಗಾಣೆ. ಮಧ್ಯಾಹ್ನ ಕಾಲಕ್ಕೆ ಅತಿಥಿಗಳಿಗೆ ಅನ್ನ ಮೆದೆನೆಂದರೆ ಈಯ ಗಾಣೆ. ಇದರೆಯೊಳಗೆ ಸತ್ಪಾತ್ರರ ಜೊತೆ ಗುಂಬೋ ಪದ್ಧತಿ ನೋಡು ಪುಣ್ಯಾತ್ಮ. ಆ ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರು ಮಹಾರಾಯ. ರಾಮ
ನೀಚೋಚ ತಿಳಿಯದೆ ಸರ್ವರ ಚರಣಕ್ಕೆ ಚಾಚಿದೆನೋ ಸಲ ಹಸ್ತಗಳ ನೀಚೋಚ ತಿಳಿಯದೆ ಸರ್ವರ ಚರಣಕ್ಕೆ ಚಾಚಿದೆನೋ ಸಲ ಹಸ್ತಗಳ ಯೋಚಿಸಿ ನೋಡಲು ಸೋಜೀಗವಾಗಿದೆ ವಾಚಕ್ಕೆ ನಿಲುಕದೋ ಹರಿಯೇ ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ ರಾಮ ವೈದಿಕ ಪದವಿವಗೆ ವಗೆ ಲೌಕಿಕ ಐದಿಸುವುದು ಬಲು ಖ್ಯಾತೆ ವೈದಿಕ ಪದವಿಯ ನೀವಗೆ ಲೌಕಿಕ ಐದಿಸುವುದು ಬಲು ಖ್ಯಾತೆ ಮೈದೂನ ಗೊಲಿದ ಶ್ರೀ ವಿಜಯ ವಿಠಲನಿಂದ ಮೈದೂನ ಗೊಲಿದ ಶ್ರೀ ವಿಜಯ ವಿಠಲನಿಂದ ಪಾದ ಸಾಕ್ಷಿಯ ಅನುಭವವೋ ಓ ಮೈದೂನ ಗೊಲಿದ ಶ್ರೀ ವಿಜಯ ವಿಠಲನಿಂದ ಪಾದ ಸಾಕ್ಷಿಯ ಅನುಭವವೋ ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ ಎನ್ನ ಪುಣ್ಯಗಳಿಂದ ಈ ಪಾರಿ ಉಂಟೇನೋ ನಿನ್ನದೇ ಸಕಲ ಸಂಪತ್ತು ದೇವ ನಿನ್ನದೇ ಸಕಲ ಸಂಪತ್ತು ರಂಗಾ ನಿನ್ನದೇ ಸಕಲ ಸಂಪತ್ತು ಅಂತಾರಾಷ್ಟ್ರೀಯ ಸಂಗೀತ ಕಲಾವಿದೆ ಅನ್ನತಕ್ಕಂತಹ ಅತ್ಯಂತ ಒಳ್ಳೆ ಹೆಸರು ಮಾಡಿರತಕ್ಕಂಥ ಸಿಂಗಾಪುರದ ವಿದುಷಿ ಭಾಗ್ಯಮೂರ್ತಿ ಡಾಕ್ಟರ್ ಭಾಗ್ಯಮೂರ್ತಿ ಅವರು ಅಪೂರ್ವವಾಗಿರತಕ್ಕಂಥ ಕಂಡೇನ ಉಡುಪಿಯ ಕೃಷ್ಣನನ್ನು ಹಾಡು ಹೇಳ್ತಾ ಇದ್ದಾರೆ ಇವರು ಅಂತಾರಾಷ್ಟ್ರೀಯ ಸಾಧನೆ ಮಾಡಿರತಕ್ಕಂಥ ಮಹಾನ್ ಗಾಯಕಿ ಸಿಂಗಾಪುರದಲ್ಲಿ ಕರ್ನಾಟಕ ಸಂಗೀತದ ಪುರಂದರ ಸಂಗೀತದ ಪ್ರವಾಹವನ್ನು ಹರಿಸಿದ್ದಾರೆ ಅಂತಂದರೆ ಅತಿಶಯೋಕ್ತಿ ಅಲ್ಲ ಪ್ರತಿ ವರ್ಷ ಕಳೆದ 30 ವರ್ಷದಿಂದ ಸಿಂಗಾಪುರದಲ್ಲಿ ಪ್ರತಿ ವರ್ಷ ಪುರಂದರದಾಸರ ಆರಾಧನೆಯಲ್ಲಿ ಸಾವಿರಾರು ಜನನ್ನು ಸೇರಿಸಿ ಬೃಹತ್ ರೂಪದಲ್ಲಿ ಪುರಂದರ ಆರಾಧನೆಯನ್ನು ನಡೆಸ್ಕೊಂಡ್ಬರ್ತಿದ್ದಾರೆ 3-4 ವರ್ಷ ನನಗೆ ಕರೆಸಿ ನನ್ನಿಂದ ಉಪನ್ಯಾಸವನ್ನು ಮಾಡಿಸಿ ಪುರಂದರದಾಸರ ಆರಾಧನೆ ಸಿಂಗಾಪುರದಲ್ಲಿ ಮಾಡಿಸಿದ್ದಾರೆ ಹೋದ ವರ್ಷ ಇಂಗ್ಲೆಂಡ್ನಲ್ಲಿ ಗಿರಿಮಿಟ್ ರೇಡಿಯೋದ ನಡೆಸಿರತಕ್ಕಂತಹ ಅಂತಾರಾಷ್ಟ್ರೀಯ ಪುರಂದರ ಸಂಗೀತೋತ್ಸವದಲ್ಲಿ ಭಾಗವಹಿಸಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಇಂಥ ಭಾಗ್ಯ ವಿದುಷಿ ಡಾಕ್ಟರ್ ಭಾಗ್ಯಮೂರ್ತಿರವರು ಈಗ ಕಂಡೇನ ಉಡುಪಿಯ ಕೃಷ್ಣನ ಅಪೂರ್ವವಾಗಿರತಕ್ಕಂಥ ಪುರಂದರದಾಸರ ಹಾಡು ಪುರಂದರದಾಸರು ಉಡುಪಿ ಕೃಷ್ಣನ ನೋಡಿಬಿಟ್ಟು ಬಂದಿದ್ದಲ್ಲ ಏನು ಹೇಗೆ ಅಂದರೆ ಮೊದಲು ಸಮುದ್ರ ನೋಡಿದೆ ಸಮುದ್ರ ಸ್ನಾನ ಮಾಡಿದೆ ಆಮೇಲೆ ಮಧು ಸರೋವರ ನೋಡಿದೆ ಮಧು ಸರೋವರ ಸ್ನಾನ ಮಾಡಿದೆ ಆಮೇಲೆ ಚಂದ್ರಮೌಳೇಶ್ವರನ ದರ್ಶನ ಮಾಡಿದೆ ಆಮೇಲೆ ಅನಂತೇಶ್ವರನ ಕಂಡೆ ಆಮೇಲೆ ಸುತ್ತಮುತ್ತಲು ಇದ್ದಂಥ ಬೃಂದಾವನಗಳನ್ನು ಕಂಡೆ ಆಮೇಲೆ ಉಡುಪಿ ಕೃಷ್ಣನ ಕಂಡೆ ಉಡುಪಿ ಕೃಷ್ಣನ ಒಂದೊಂದು ಆಭರಣಗಳನ್ನು ಕಂಡೆ ಅವನ ಪಾದವನ್ನು ಕಂಡೆ ಕಡೆಗೆ ಅವನ್ನೇ ನೋಡಿಬಿಟ್ಟೆ ನಾನು ಇಂಥ ಒಂದು ಅದ್ಭುತ ಹಾಡು ಕಂಡೇ ನಾವು ಉಡುಪಿಯ ಕೃಷ್ಣನ ಭಾಗ್ಯಮೂರ್ತಿಯವರಿಂದ ಅವರ ಜೊತೆಯಲ್ಲಿ ಹಾಡ್ತಾ ಇರತಕ್ಕಂಥವರು ಸ್ನೇಹ ರಾಘವೇಂದ್ರ ಹಾಗೂ ವೈಜಯಂತಿ ನವೀನ್ 3 ಜನ ಈ ಒಂದು ಸಂಗೀತ ಕಲಾವಿದರು ಈಗ ಕಂಡೇ ನಾವು ಉಡುಪಿಯ ಕೃಷ್ಣನ ಹಾಡನ್ನು ಹೇಳ್ತಾ ಇದ್ದಾರೆ ಉಡುಪಿಯ ಕೃಷ್ಣ ದಾಮೋ
ಮುಂದಿನ ಹಾಡು ಅರಬ್ ದೇಶದ ಮಸ್ಕಾಟ್ನಿಂದ ವಿದುಷಿ ಧನ್ಯಾ ರತೀಶ್ ಅವರು ಹಾಡ್ತಾ ಇದ್ದಾರೆ. ದುಬೈನಲ್ಲಿ, ಅಬುಧಾಬಿನಲ್ಲಿ, ಬಹರೀನ್ನಲ್ಲಿ, ಆಮೇಲೆ ಮಸ್ಕಾಟ್ನಲ್ಲಿ ಪ್ರತಿ ವರ್ಷ ಅತ್ಯಂತ ಸಂಭ್ರಮದಿಂದ ಸಡಗರದಿಂದ ಪುರಂದಾಸರ ಆರಾಧನೆ ಮಾಡ್ತಿದ್ದಾರೆ. ಹೆಚ್ಚು ಕಡಿಮೆ ಎಲ್ಲ ಕಡೆಗೂ ಪುರಂದಾಸರ ಆರಾಧನೆ ನನಗೆ ಕರೆಸಿದ್ದಾರೆ, ಮಾಡಿದ್ದಾರೆ. ಮಸ್ಕಾಟ್ನಲ್ಲಿ ಶ್ರೀಮತಿ ಧನ್ಯಾ ರತೀಶ್ ಅವರು ಮತ್ತು ಅಲ್ಲಿ ಕವಿತಾ ರಾಮಕೃಷ್ಣ ಅಂತಂದ್ಬಿಟ್ಟು ಕರ್ನಾಟಕದ ಭಾಳ ದೊಡ್ಡ ಕೊಡುಗೆ ಕವಿತಾ ರಾಮಕೃಷ್ಣ ಮಸ್ಕಾಟ್ಗೆ. ಅದು ಯೋಗದಲ್ಲಿರ್ಬೋದು ಅಥವಾ ತೈಲವರ್ಣ ಚಿತ್ರಗಳ ಒಂದು ಕೊಡುಗೆನಲ್ಲಿರ್ಬೋದು, ಎಲ್ಲ ವಿಚಾರದಲ್ಲೂ ಕವಿತಾ ರಾಮಕೃಷ್ಣ ಅವರು ಕರ್ನಾಟಕದ ಆ ಒಂದು ಕಲೆಯನ್ನು ಸಂಗೀತವನ್ನು ದೊಡ್ಡ ರೀತಿಯಲ್ಲಿ ಬೆಳಗಿಸ್ತಾ ಇದ್ದಾರೆ. ಅವ್ರ ಸಹಕಾರದಿಂದ ಇವತ್ತು ಧನ್ಯಾ ರತೀಶ್ ಅವರು ಈ ಹಾಡನ್ನು ಓಡಿಬಾರಯ್ಯ ವೈಕುಂಠಪತಿ, ಮನದಣಿಯೇ ನೋಡೋಕ್ಕೆ ಆಸೆ ಇದೆಯಪ್ಪ, ಓಡಿಬಾರೋ, ನಿನ್ನ ನೋಡಬೇಕು, ಮುದ್ದಾಡಬೇಕು, ಮಾತಾಡಬೇಕು, ಸಂತೋಷ ಪಡಬೇಕು, ಓಡಿಬಾರೋ ವೈಕುಂಠಪತಿ ಅಂತ ಕರಿತಾ ಇದ್ದಾರೆ ಪುರಂದರದಾಸರು. ಆ ಹಾಡನ್ನು ಮಸ್ಕಟ್ ದೇಶದ ಶ್ರೀಮತಿ ಧನ್ಯಾ ರತೀಶ್ ಅವರು ಈಗ ಹೇಳ್ತಾ ಇದ್ದಾರೆ. ವೈಕುಂಠಪತಿ ನಿನ್ನ ನೋಡುವೆ
ಕರ್ನಾಟಕ ಅನ್ನತಕ್ಕಂಥ ಪ್ರಶಸ್ತಿಗೆ ಭಾಜನರಾಗಿರತಕ್ಕಂಥ ಅತ್ಯಂತ ಮಧುರವಾಗಿರತಕ್ಕಂಥ ಸಿರಿಕಂಠವನ್ನು ಹೊಂದಿರತಕ್ಕಂತಹ ಶ್ರೀಮತಿ ಅರ್ಚನಾ ಕುಲಕರ್ಣಿ, ಡಾಕ್ಟರ್ ಅರ್ಚನಾ ಕುಲಕರ್ಣಿಯರವರು ಅಪೂರ್ವವಾಗಿರತಕ್ಕಂಥ ಈ ಹಾಡನ್ನು ಹರಿಚಿತ್ತ ಸತ್ಯ ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯೋದು ಅನ್ನತಕ್ಕಂಥ ಹಾಡನ್ನು ಇವತ್ತು ನಮಗೆ ಕೊಡ್ತಾ ಇದ್ದಾರೆ. ಇವರು ಹೋದ ವರ್ಷ ಇಂಗ್ಲೆಂಡ್ನಲ್ಲಿ ಗಿರಿಮಿಟ್ ರೇಡಿಯೋ ಹಾಗೂ ವಿವಿಡ್ ಲಿಪಿದವರು ಏರ್ಪಡಿಸಿದ್ದಂಥ ಅಂತಾರಾಷ್ಟ್ರೀಯ ಪುರಂದರ ಸಂಗೀತೋತ್ಸವದಲ್ಲಿ ಭಾಗವಹಿಸಿ ಆ ಅಂತಾರಾಷ್ಟ್ರೀಯ ಪುರಂದರ ಸಂಗೀತೋತ್ಸವದ ವ್ಯವಸ್ಥಾಪಕರಿಂದ ನೈಟಿಂಗೇಲ್ ಆಫ್ ಕರ್ನಾಟಕ ಅನ್ನತಕ್ಕಂಥ ಪ್ರಶಸ್ತಿಯನ್ನು ಪಡ್ಕೊಂಡಿರತಕ್ಕಂಥವರು ಸುಶ್ರಾವಿ ಇವಾಗ ಹಾಡ್ತಾ ಇದ್ದಾರೆ. ನನಗೆ 2006 ಇಸ್ವಿನಲ್ಲಿ
ತಿರುಪತಿ ದೇವಸ್ಥಾನದಿಂದ ಟಿ ಟಿ ಡಿನವರು ಪುರಂದರ ಪ್ರಶಸ್ತಿ ಕೊಡ್ತೀವಿ ಬನ್ನಿ ಅಂತ ಕರೆದರು. ಹೋದೆ, ಅಲ್ಲಿ ಮಹತಿ ಆಡಿಟೋರಿಯಂನಲ್ಲಿ ಪುರಂದರ ಪ್ರಶಸ್ತಿ ಕೊಟ್ಟರು. ಜೊತೆಯಲ್ಲಿ ಅಲಿಪಿರಿಯಲ್ಲಿ ಮೊದಲ ಮೆಟ್ಲ ಹತ್ರ ಪುರಂದರದಾಸರ ವಿಗ್ರಹ ಪ್ರತಿಷ್ಠಾಪನೆ ಮಾಡಿ ನನ್ನನ್ನು ಅತಿಥಿಯಾಗಿ ಕರೆದರು. ಆ ಎಲ್ಲ ಸಮಾರಂಭ ಮುಗಿಸ್ಕೊಂಡು ವಾಪಸ್ಸು ಬರ್ತಾ ಇರೋ ಬೆಂಗಳೂರಿಗೆ ಮುಳುಬಾಗಿಲಿನಲ್ಲಿ ಜನಸಂದಣಿ. ಏನು ಅಂದರೆ ಶ್ರೀಪಾದರಾಜರ ಆರಾಧನೆ. ಇಳಿದ್ವಿ, ಒಳಗಡೆ ಹೋದ್ವಿ. ಸ್ವಾಮಿಗಳು ಹೇಳಿದರು, ತುಂಬ ದೊಡ್ಡ ಕೆಲಸ, ವೆಂಕಪ್ಪ ತಿರುಪತಿ ಕರೆಸ್ಕೊಂಡು ನಿಮಗೆ ಪುರಂದರ ಪ್ರಶಸ್ತಿ ಕೊಟ್ಟಿದ್ದಾರೆ, ನೀವು ಇಲ್ಲಿ ಬಂದಿದ್ದೀರಾ, ಇವತ್ತು ಶ್ರೀಪಾದರಾಜರ ಆರಾಧನೆ ಇರಬೇಕು ನೀವು ಅಂದರು. ಇದ್ದೆ. ಅವರು ಸುದರ್ಶನ ಹೋಮ ಮಾಡಿಸಿ ನನಗೆ ಪಾರ್ಥಸಾರ್ಥಿ ವಿಠಲದಾಸವನ್ನು ಅಂಕಿತ ಕೊಟ್ಟು, ಹರಿದಾಸ ದೀಕ್ಷೆ ಕೊಟ್ಟು, ಗುರುಪದೇಶ ಕೊಟ್ಟು, ಇನ್ನು ಮೇಲೆ ನೀವು ಕೀರ್ತನೆಗಳನ್ನು ಬರೆಯತಕ್ಕಂಥ ಪರಂಪರೆಯನ್ನು ಪ್ರಾರಂಭ ಮಾಡಿ ಅಂತಂದರು. ಇನ್ನೊಂದು ಮಾತು ಹೇಳಿದರು, ಶ್ರೀಪಾದರಾಜರು ಇವತ್ತು ಹರಿದಾಸ ಸಾಹಿತ್ಯ ಬರೆಯೋಕ್ಕೆ ಪ್ರಾರಂಭ ಮಾಡಿದ್ದು, ಇವತ್ತು ಹೇಳೋಕ್ಕೆ ತುಂಬ ಜನ ಬಂದಿದ್ದಾರೆ, ಬರೆಯೋದು ನಿಂತೋಗ್ತಾ ಇದೆ, ಬರೆಯೋದು ಶಿಥಿಲಾಗ್ತಾ ಇದೆ. ಶ್ರೀಪಾದರಾಜರು ಪ್ರಾರಂಭ ಮಾಡಿದ್ದು ಯಾವುದು ನಿಲ್ಲ ಕುಡ್ದು ನಿಂತು ನೀರು ಹಾಕ್ಕೊಡ್ದು, ಹರಿಯೋ ನೀರಾಗಬೇಕು, ನಿಮಗೆ ಶಕ್ತಿ ಸಾಮರ್ಥ್ಯ ಇದೆ, ಅನುಗ್ರಹ ಇದೆ, ಬರೀರಿ ಅಂತ ಪಾರ್ಥಸಾರ್ಥಿ ವಿಠಲ ಅಂತ ಅಂಕಿತ ಕೊಟ್ಟರು. ಅಂಕಿತದಲ್ಲಿ ಸಾವಿರಾರು ಕೀರ್ತನೆಗಳು ರಚನೆ ಮಾಡಿದ್ದೀನಿ, ಅದರಲ್ಲಿ ಪುರಂದರದಾಸರ ಬಗ್ಗೆ ಒಂದು ಕೀರ್ತನೆ ಮಾಡಿದ್ದೀನಿ, ಅದನ್ನು ಈಗ ಅರ್ಚನಾ ಕುಲಕರ್ಣಿ ಅವರು ಸುಶ್ರಾವ್ಯಾಗಿ ಹಾಡ್ತಾ ಇದ್ದಾರೆ. ಪುಷ್ಪ ಜಗದೀಶ್ ಆಸ್ಟ್ರೇಲಿಯಾದ ಸಿಡ್ನಿನಲ್ಲಿ ನೈಟಿಂಗೇಲ್ ಆಫ್ ಸಿಡ್ನಿ ಅನ್ನತಕ್ಕಂತಹ ಪ್ರಶಸ್ತಿಗೆ ಭಾಜನರಾಗಿರತಕ್ಕಂತಹ, ಭಾರತದಿಂದ ಯಾವ ಸ್ವಾಮೀಜಿ ಹೋಗಲಿ, ಯಾವ ಮಹಾನುಭಾವರು ಹೋಗಿ ಏನು ಪ್ರವಚನ ಮಾಡಬೇಕಾದರೂ ಆ ಪ್ರವಚನ ಸಂದರ್ಭದಲ್ಲಿ ಅದಕ್ಕೆ ಬೇಕಾಗಿರತಕ್ಕಂಥ ಶ್ಲೋಕಗಳನ್ನು, ಸ್ತೋತ್ರಗಳನ್ನು, ಗೀತೆಯನ್ನು, ಹಾಡುಗಳನ್ನು ಕರೆಸಿ ಹೇಳತಕ್ಕಂಥ, ಆ ಸ್ವಾಮಿಗಳು ಕರೆಸಿ ಹೇಳಿಸತಕ್ಕಂಥದ್ದು ಪುಷ್ಪ ಜಗದೀಶ್ ಅವರಿಂದ. ಪ್ರತಿ ವರ್ಷ ರಾಮನವಮಿಯನ್ನು, ಪುರಂದರದಾಸರ ಆರಾಧನೆಯನ್ನು ಅತ್ಯಂತ ಸಂಭ್ರಮವಾಗಿ ಸಡಗರದಿಂದ ಆಚರಣೆ ಮಾಡತಕ್ಕಂಥವರು ಆಸ್ಟ್ರೇಲಿಯಾದಲ್ಲಿ ನಮ್ಮ ಪುಷ್ಪ ಜಗದೀಶ್ ಅವರು. ಈಗ ನೈವೇದ್ಯವ ಕೊಳ್ಳೋ ನಾರಾಯಣ ಸ್ವಾಮಿ ಅನ್ನತಕ್ಕಂಥ
ಷೋಡಶೋಪಚಾರದಲ್ಲಿ ಅತ್ಯಂತ ಪ್ರಮುಖವಾಗಿರತಕ್ಕಂಥ ನೈವೇದ್ಯ ಪ್ರಕರಣವನ್ನು ಪುರಂದರದಾಸರು ಅಪೂರ್ವವಾಗಿರತಕ್ಕಂಥ ಹಾಡು ಮಾಡಿದ್ದಾರೆ. ಈ ಹಾಡಿನಲ್ಲಿ ಘಮ ಘಮ ಶಾಲ್ಯಾನ ಅನುಭವಿಸ್ತೀರಾ, ಪಂಚಭಕ್ಷ್ಯ ಪರಮಾನ್ನ ಅನುಭವಿಸ್ತೀರಾ, ಅಮೃತದ ದಿವ್ಯಾನ್ನ ಅನುಭವಿಸ್ತೀರಾ, ರಮಾದೇವಿಯವರೇ ಸ್ವಹಸ್ತದಿಂದ ಮಾಡಿರತಕ್ಕಂಥ ಸಾರ 64 ಬಗೆಯ ಭಕ್ಷ್ಯಗಳನ್ನು ನೋಡ್ತಿದ್ದೀರಾ, ಮೋಸ ಬುತ್ತಿ ಚಿತ್ರಾನ್ನ ನೋಡ್ತಿದ್ದೀರಾ, ಸಾರವಾದ ಕೆನೆ ಮೊಸರು ನೋಡ್ತಿದ್ದೀರಾ, ಇಷ್ಟೆಲ್ಲವನ್ನು ಪುರಂದರದಾಸರು ಆಕರ್ಷಕವಾಗಿ ಚಿತ್ತಾಕರ್ಷಕವಾಗಿ ಈ ಹಾಡಿನಲ್ಲಿ ಬಿಚ್ಚಿಟ್ಟಿದ್ದಾರೆ. ನೈವೇದ್ಯ ಬಕ್ಕುಳ್ಳು ನಾರಾಯಣ ಸ್ವಾಮಿ, ಆಸ್ಟ್ರೇಲಿಯಾದ ಸಿಡ್ನಿಯ ಪುಷ್ಪ ಜಗದೀಶ್ ಅವರಿಂದ. ಮಂಗಳ
ಅಮೆರಿಕದ ಅಲಬಾಮಾ ವಿಶ್ವವಿದ್ಯಾನಿಲಯದಲ್ಲಿ ಆಬರ್ನ್ ಯೂನಿವರ್ಸಿಟಿ ಅಂತ ಇದೆಯಲ್ಲ, ಅಲ್ಲಿ ಸಂಗೀತ ನಿರ್ದೇಶಕರಾಗಿ ಕೆಲಸ ಮಾಡ್ತಿರತಕ್ಕಂತಹ ಚೈತ್ರ ಗುರುರಾಜ್, ಶ್ರೀಮತಿ ಚೈತ್ರ ಗುರುರಾಜ್ ಅವರು ಮೊಟ್ಟ ಮೊದಲಿಗೆ ಈ ಒಂದು ಪುರಂದರದಾಸರ ಪ್ರಾರಂಭಿಕ ಹಾಡುಗಳೇನಿದೆ ಕಲಿಯೋದಕ್ಕೆ ಅನುವಾಗತಕ್ಕಂಥ ರೀತಿಯಲ್ಲಿ ಪುರಂದರದಾಸರು ಏನು ಹಾಡುಗಳನ್ನ ಮಾಡಿದ್ದಾರೆ, ತಂಬೂರಿ ಮೀಟಿದವ ಬಾಬ್ದಿ ಆಟಿದವ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಈ ಹಾಡುಗಳ ಒಂದು ಸಾಲಿನಲ್ಲಿ ತಂಬೂರಿ ಮೀಟಿದವ ಅನನ್ಯವಾಗಿರತಕ್ಕಂಥ ಹಾಡು. ಈ ಹಾಡನ್ನು ಅಮೆರಿಕಾದ ಅಲಬಾಮಾದ ಆಬರ್ನ್ ವಿಶ್ವವಿದ್ಯಾನಿಲಯದಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಆಗಿರತಕ್ಕಂಥ ಶ್ರೀಮತಿ ಚೈತ್ರ ಗುರುರಾಜ್ ಅವರು ಅವರ ಎಲ್ಲ ಗೆಳೆಯರನ್ನ ಗೆಳತಿಯರನ್ನ ಕೂಡಿಸ್ಕೊಂಡು ಇದನ್ನು ವೇದಿಕೆಯಲ್ಲಿ ಹಾಡ್ತಿದ್ದಾರೆ. ಇದರ ವೈಶಿಷ್ಟ್ಯ ಏನು ಅಂದರೆ ಕೆಲವು ಅಮೆರಿಕನ್ಸ್ ಕೂಡ ಅಮೆರಿಕನ್ನರು ಕೂಡ ವೇದಿಕೆ ಮೇಲೆ ಇದ್ದು ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಪುರಂದರದಾಸರ ಹಾಡನ್ನು ಹಾಡ್ತಾ ಇರತಕ್ಕಂಥ ದೃಶ್ಯವನ್ನು ಈ ಹಾಡಿನಲ್ಲಿ ಕೇಳ್ತೀವಿ. ಬನ್ನಿ ಕೇಳೋಣ ಈಗ ಅಮೆರಿಕದ ಚೈತ್ರ ಗುರುರಾಜ್ ಅವರ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಾಳವ ತಟ್ಟಿದವ ಕಳರದಿಯ ಮೆಟ್ಟಿದವ. Thank you.
ಸಿದಳೆ ಶೋದ ಜಗದೋಧರನ ಅಡಿಸಿದಳೆ ಶೋದ ಜಗದೋಧರನ ಅಡಿಸಿದಳೆ ಶೋದ ಜಗದೋಧರನ ಅಡಿಸಿದಳೆ ಶೋದ ಜಗದೋಧರನ ಜಗದೋಧರನ ಅಡಿಸಿದಳೆ ಶೋದ ಜಗದೋಧರನ ಅಣು ಜಗದೋಧರನ.
ಕಾರ್ಯಕ್ರಮ ಇಷ್ಟು ಜನ ಗಾಯಕಿಯರು ಈ ದೇಶ ವಿದೇಶಗಳಿಂದ ಬಂದು ಹಾಡಿ ನಮಗೆ ಮನಸ್ಸು ಸಂತೋಷಪಡಿಸಿದ್ದಾರೆ. ಅತ್ಯುತ್ತಮ ಹಾಡುಗಳಾಡಿ ಈ ಕಾರ್ಯಕ್ರಮ ಪುರಂದರ ನಮನ ಕಾರ್ಯಕ್ರಮ ಜಾಗತಿಕವಾಗಿ ಜಗತ್ತಿನ ನಾನಾ ಭಾಗಗಳಲ್ಲಿ ಪುರಂದರ ಸಂಗೀತವನ್ನು ಪ್ರಚುರಪಡಿಸಿರತಕ್ಕಂಥ ಗಾಯಕಿಯರನ್ನು ಗುರುತಿಸಿ ಗೌರವಿಸಿ ಅವರ ಹಾಡುಗಳನ್ನು ಜಗತ್ತಿನ ಎಲ್ಲ ಭಕ್ತರಿಗೆ ಕೇಳಿಸ್ಬೇಕು ಅನ್ನತಕ್ಕಂಥ ಒಂದು ದೊಡ್ಡ ಪ್ರಯತ್ನ ಈ ಸಮಾರಂಭ, ಈ ಒಂದು ಕಾರ್ಯಕ್ರಮ. ಇದರ ಹೆಸರು ಪುರಂದರ ನಮನ, ಅಂತಾರಾಷ್ಟ್ರೀಯ ಪುರಂದರ ಸಂಸ್ಮರಣ ಕಾರ್ಯಕ್ರಮ ಇದು. ಇದರ ಉದ್ದೇಶ ಇದು ಮೊದಲ ಕಾರ್ಯಕ್ರಮ. ಇದಕ್ಕೆ ಮುಂದೆ ಉದ್ದೇಶ ಏನಂದರೆ ಜಗತ್ತಿನ ನಾನಾ ರಾಷ್ಟ್ರಗಳಲ್ಲಿ ನಾನಾ ದೇಶಗಳಲ್ಲಿ ಪುರಂದರರ ಪ್ರಭಾವ ಜಾಸ್ತಿ ಆಗಬೇಕು, ಅವ್ರಿಗೆ ಹಾಡು ಹೇಳತಕ್ಕಂಥ ಗಾಯಕ ಗಾಯಕಿಯರ ಸಂಖ್ಯೆ ಜಾಸ್ತಿ ಆಗಬೇಕು, ಪುರಂದರದಾಸರ ಆರಾಧನೆ ಮಾಡತಕ್ಕಂಥವ್ರು ಜಾಸ್ತಿ ಆಗಬೇಕು. ಆ ಹಾಗೆ ಹೇಳತಕ್ಕಂಥ ಗಾಯಕಿಯರನ್ನು ಗಾಯಕರನ್ನು ನಾವು ಇಂಥ ಕಾರ್ಯಕ್ರಮಗಳನ್ನು ಮಾಡಿ ಅವರ ಹಾಡುಗಳನ್ನು ಇಡೀ ಜಗತ್ತಿನ ಎಲ್ಲ ಭಾಗಗಳಿಗೆ ಇದನ್ನು ಕೇಳಿಸಿ ತೋರಿಸಿ ಒಂದು ಗೋವಿಂದ ಭಕ್ತಿಯ ಪ್ರಸರಣವನ್ನು ಜಾಗತಿಕವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯಂತ ಪ್ರಭಾವಪೂರ್ಣವಾಗಿ ಮಾಡತಕ್ಕಂಥ ಆಶಯವನ್ನು ಹೊಂದಿದ್ದೀವಿ. ಎಲ್ಲ ಗಾಯಕಿಯರಿಗೆ, ಎಲ್ಲ ಸುಶ್ರಾವ್ಯ ಹಾಡಿರ್ತಕ್ಕಂಥ ಎಲ್ಲ ಸಂಗೀತ ವಿದ್ವಾನ್ಗಳಿಗೆ ನಮ್ಮ ಭಕ್ತಿಪೂರ್ವಕ ನಮನ ಸಲ್ಲಿಸ್ತಾ ಪುರಂದರದಾಸರಿಗೆ ನಾವಿನ್ನೇನು ಕೊಟ್ಟೆವು ಗಾಯನದ ಕೊಡುಗೆ, ಸಂಗೀತದ ಕೊಡುಗೆನೆ ಅಷ್ಟೇ ಅವ್ರಿಗೆ. ಯಾವರೇ ಹೇಳ್ಬಿಡ್ತಾರಲ್ಲ, ಒಂದು ತಾಳವ ತಟ್ಟಿದವ ಸುರರಿ ಮೆಟ್ಟಿದವ, ಅವ್ರದ್ದು ವೈಕುಂಠಕ್ಕೆ ಓಡಿಬಿಡ್ತಾರೆ ಹಾಡು ಹೇಳಿದ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ. ಇಂಥ ಒಂದು ಹಾಡನ್ನು ಹೇಳಿ ಪುರಂದರದಾಸರ ಆರಾಧನೆಯನ್ನು ನಮ್ಮ ಚಾನಲ್ ಮಾಡ್ತಾ ಇದೆ. ಇದಕ್ಕೆ ಸಹಕರಿಸಿರತಕ್ಕಂಥ ಎಲ್ಲರಿಗೂ ಚಾನಲ್ನ ಪರವಾಗಿ ಅಭಿನಂದನೆಗಳನ್ನ ವಂದನೆಗಳನ್ನ ಕೃತಜ್ಞತೆ ಸಲ್ಲಿಸ್ತಾ ಈ ಕಾರ್ಯಕ್ರಮ ಇನ್ನು ಮುಂದೆ ಜಗತ್ತಿನ ನಾನಾ ದೇಶಗಳ ಇನ್ನೂ ಅನೇಕ ಜನ ಗಾಯಕರನ್ನು ಗಾಯಕಿಯರನ್ನು ಸೇರಿಸಿಕೊಂಡು ಇನ್ನೂ ಮಹತ್ತಾದ ಬೃಹತ್ತಾದ ಪರಿಪೂರ್ಣ ಕಾರ್ಯಕ್ರಮಗಳನ್ನು ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ. Oh.
ಓ